ನಮ್ಮ ನಿಮ್ಮಿ ಜಡೆ ಹನುಮಗಿರಿ ಟು ಹ್ಯೂಸ್ಟನ್ ಬೆಳ್ಕೊಂಡಿದೆ ಶಬ್ದ ಕೇಳಿಸ್ತಾ ಇಲ್ವಾ ಇವತ್ತು ಶ್ರೀಹರಿ ಹೋಗ್ ಬಾಗಿಲು ತೆಗಿ ಪಾಪು ಬಂದಿದ್ದಾನೆ ಹೋಗಮ್ಮ ಪಾಪಣ್ಣನಿಗೆ ನಾನು ಬಾಗಿಲು ತೆಗಿಲ್ಲ ಅವನು ನನ್ನ ಪಾನಿಪುರಿ ತಿನ್ನಕ್ಕೆ ದುಡ್ಡು ಕಟ್ ಮಾಡಿದ್ದಾನೆ ನನಗೂ ಟೆಲ್ ಮಾಡಬೇಡಿ ಮಮ್ಮಿ ನಾನು ಡೋರ್ ಓಪನ್ ಮಾಡಲ್ಲ ನನಗೂ ಪಾನಿಪುರಿ ಸಿಕ್ಕಿಲ್ಲ ಇದೇ ರೇಂಜಿಗೆ ಇಬ್ರು ಪಾನಿಪುರಿ ತಿಂತಾರಿ ಗ್ಯಾಸ್ ತುಂಬಿಕೊಂಡು ಬಲೂನ್ ತರ ಹಾರಾಗ್ತೀರ ಅಷ್ಟೇನೆ ಏ ಚೌಕಸೆ ಹೋಗ್ ಬಾಗಿಲು ತೆಗಿ ನಿಮ್ಮ ಯಜಮಾನರು ಬಂದಿದ್ದಾರೆ ಅನ್ಸುತ್ತೆ ಅವರು ಇಷ್ಟು ಬೇಗ ಬಂದಿರೋ ಚಾನ್ಸ್ ಇಲ್ಲ मावा बंदिर बेको होग बट निवर मुखदर्शन माड़ी माई हू इज दट हागेला करिबड़ा निन्ना वट्नल्ली इवत यारू बागल तेगेदिल्ल नाने होग बागल तेगबेको हौदु ताने आयतु तेगीतिनी आद्रे ई विषय बेरे अदरल्ली एफेक्ट आगुत्ते नेनपिरलि मुखल केलस माड्तीरा पानीपुरी ದುಡ್ಡು ಕೊಡಕ ಅಂತ ಒಂದು ಒಕೇಷನ್ ಬೇಡವಾ ಯಾಕೆ ಹಬ್ಬಗಳ ಸಾಲೆ ಬರ್ತಿದ್ಯಲ್ಲ ಹೌದಾ ನಿನ್ನ ತೌರ್ ಮನೆಯವರು ಗೌರಿ ಹಬ್ಬಕ್ಕೆ ಅಷ್ಟನ ಕುಂಕುಮಕ್ಕೆ ಅಂತ ನಿನಗೆ ದುಡ್ಡು ಕೊಟ್ರಾ ಗಣೇಶ ಹಬ್ಬಕ್ಕೆ ನನಗೆ ದುಡ್ಡು ಕೊಟ್ರಾ ಪಾಪು ಏನು ಮಾತಾಡ್ತೀಯಾ ನೀನು ಚೌಕಾಸಿ ತೌರ್ ಮನೆಯವರು ಪೇಪರ್ ನಲ್ಲಿ ಅಷ್ಟನ ಕುಂಕುಮ ಕಟ್ಟಿಬಿಟ್ಟು ಕೊರಿಯರ್ ಮಾಡ್ತಾರೆ ದುಡ್ಡು ಹಿಡಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ ಏನ್ ಗೊತ್ತಾ ನನ್ನ ಫ್ರೆಂಡ್ ಶ್ರುತಿ ಹೊಸ 2 ವೀಲರ್ ತಗೊಂಡ್ಲು ನನ್ನ ಬರ್ತಡೇಗೆ ಹೊಸ 2 ವೀಲರ್ ಕೊಡ್ಸಿ ಬರ್ತಡೇಗ ಓಕೆ 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 ಗ್ರಾಂಟೆಡ್ ಪಾಪು ಅವಳಿಗೆ 2 ವೀಲರ್ ಕೊಡ್ಸ್ತೀಯಲ್ಲ ನನಗೆ ಏನು ಕೊಡ್ಸ್ತೀಯಾ 3 ವೀಲರ್ ಲೇ ಚಾರುಗೆ 2 ವೀಲರ್ ಕೊಡ್ಸಿದ ಮೇಲೆ ನಿನಗೆ 3 ವೀಲರ್ ಕೊಡ್ಸಬೇಕಲ್ವೇನೆ ಯಾಕಂದ್ರೆ ನಿನಗೆ ಒಂದ ಕೈ ಮೇಲ್ ಅಲ್ವಾ ಹೇ ಆಟೋ ಯಾರು ಓಡಿಸ್ತಾರೆ ನೀವಾ ನಿನಗೂ 2 ವೀಲರ್ ಬೇಕೇನೆ ಅಲ್ಲಿಗೆ ಸೇಮ್ ಟು ಸೇಮ್ ಐತಲ್ವೇನೆ ಹೇ ನಾನು 2 ವೀಲರ್ ತಗೋತೀನಿ ಅಂತ ಯಾರು ಹೇಳಿದ್ದು ನಾನು 4 ವೀಲರ್ ತಗೋತೀನಿ ನನಗೆ ಸೆಪರೇಟ್ ಕಾರ್ ಬೇಕು ಪಾಪು ಮಹಿಳಾ ಸಂಘದ ಮೀಟಿಂಗ್ ಎಲ್ಲ ಆ ಕಾರಲ್ಲೇ ಹೋಗೋದು ನಾನು ಪಾಪಣ್ಣ ಜಸ್ಟ್ 500 ರೂಪೀಸ್ ಗಿವ್ ಮಾಡು ಓ ಕಣ ಪಾನಿಪುರಿ ತಿನ್ನಕ್ಕೆ ನಾಲ್ಗೆ ಕಡಿತಿದೆ ಆರೆ ಹೋಗಲಿ ಕೊಟ್ಟಕಳ ಸಾಪ ಏನು ಆಡ್ತೀರಾ ಅಯ್ಯೋ ಹೇ ಏನಾಯ್ತು ನೋ ಜೇಬ್ ತೂತಾಗಿದೆ ಅಪ್ಪ ಕಾಣಿಸ್ತಿಲ್ವಾ ನನ್ನ ಪರ್ಸ್ ಬಿಡ್ ಹೋಗಿದೆ ನಿಂದ ಯಾರ್ದಪ್ಪ ಇಟ್ಕೊಳ್ಳಿ ನಾನು ನಂದೆ ಅದರಲ್ಲಿ ಡೆಬಿಟ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮತ್ತೆ ಬೇಕಾದಷ್ಟು ಕ್ಯಾಶ್ ಇತ್ತಪ್ಪ ಅದಕ್ಕೆ ಹೇಳೋದು ದುಡ್ಡು ಇದ್ದಾಗ ನಮಗೆ ಕೊಟ್ಟುಬಿಡಬೇಕು ಅಂತ ಪಪ್ಪು ಪರ್ಸ್ ಕಳ್ಕೊಂಡ್ಯಾ ಅಯ್ಯೋ ಕ್ಯಾಶ್ ಕಳ್ಕೊಂಡ್ರೆ ಪರವಾಗಿಲ್ಲ ಕಣೋ ಕಾರ್ಡ್ ಮಾತ್ರ ಕಳ್ಕೊಬಾರದು ಮಿಸ್ ಯೂಸ್ ಆಗಿಬಿಡುತ್ತೆ ನೋಡು ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡು ಅಯ್ಯೋ ಪಾಪು ಪರ್ಸ್ ಕಳ್ದೋಗಿದೆ ಅಂತ ಒಂದು ನಾಲ್ಕು ಜನಕ್ಕೆ ಹೇಳಬಾರ್ದಿತ್ತಪ್ಪ ಯಾರು ಹೇಳಣ್ಣಮ್ಮ ನಾನು ಆಯ್ತು ನೀ ಯಾರಿಗೂ ಹೇಳಬೇಡ ನಾನೇ ದೇವರಿಗೆ ಹೇಳ್ತೀನಿ ರಾಘವೇಂದ್ರ ನೀ ಮೌನವಾದರೆ ಪಾಪು ಪರ್ಸ್ ಗತಿ ಏನು ಬಿಡನು ನಿನ್ನ ಪಾದ ಗುರುವೇ ಬಿಡನು ನಿನ್ನ ಪಾದ ದೇವರೇ ಯಾರು ನಮ್ಮ ಪಾಪು ಪರ್ಸ್ ಕದ್ದುಕೊಂಡು ಓಡ್ ಹೊರಟೋಗಿದ್ದಾರೆ ಈ ತರ ಆದ್ರೆ ಹೆಂಗೆ ಅದನ್ನ ವಾಪಸ್ ತರಿಸ್ಕೊಡು ನಮಗೆ ಈ ತರ ಎಲ್ಲ ನಷ್ಟ ಆಗಬಾರದು ಬರೀ ಲಾಭ ಆಗ್ತಾ ಇರಬೇಕು ಆ ಪರ್ಸ್ ನನಗೆ ಬೇಕೇ ಬೇಕು ಬಿಡನು ನಿನ್ನ ಪಾದ ಗುರುವೇ ಬಿಡನು ನಿನ್ನ ಪಾದ ಬಿಡನು ನಿನ್ನ ಪಾದ ಗುರುವೇ ಬಿಡನು ನಿನ್ನ ಪಾದ ಬಿಡನು ನಿನ್ನ ಪಾದ ಅದು ಇಂಟರ್ನ್ಯಾಷನಲ್ ಕಾಲ್ ಯಾರು ಹಲೋ ಓ ನಿಮ್ಮ ಚಿಕ್ಕಪ್ಪ ಅಮೆರಿಕಾದಿಂದ ಅಮೆರಿಕಾದಿಂದ ತಾತ ಅಮೆರಿಕಾದಿಂದ ಹಲೋ ಹಾ ತಾತ ಏನು ನಿಮ್ಮ ಆಸ್ತಿ ಎಲ್ಲ ಕ್ಲಿಯರ್ ಮಾಡ್ತಿದ್ದೀರಾ ಆದ್ರೆ ನಿಮಗೆ ಯಾರು ಇಲ್ವಲ್ಲ ಏ ನಿಮಗೆ ಯಾಕಲ್ಲ ಕೊಡ ಇಲ್ಲಿ ಹಲೋ ಮಾವ ನಮಸ್ಕಾರ ನಿಮಗೆ ಮೊದಲಿಂದಾನೂ ಪುಂಡ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನೋಡಮ್ಮ ಲಾಸ್ಟ್ ಇಯರ್ ನಿನ್ನ ಆಂಟಿ ತೀರ್ಕೊಂಡ್ಲು
ಹೌದು ಪಾಪ, ನೀವೇನೋ ಮೆಸೇಜ್ ಮಾಡಿದ್ರಿ, ಆದ್ರೆ ನಾವು ಬರಬೇಕು ಅಂದ್ರೆ ಸತ್ರು ನಮಗೆ ಅಮೆರಿಕಾ ವೀಸಾ ಕೊಡ್ಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀವಿ, ನೀವು ಬೇಜಾರು ಮಾಡ್ಕೋಬೇಡಿ. ಓಕೆ ಓಕೆ, ನೋಡಿ ನಾನು ಒಂದು 3 ಡೇಸ್ ಇಂಡಿಯಾಗೆ ಬರ್ತಾ ಇದ್ದೀನಿ, ನನಗೆ ಬೇಕಾದಷ್ಟು ಆಸ್ತಿ ಇದೆ, ಎಲ್ಲ ಪುಂಡನ ಹೆಸರು ಬರೆದು ಬಿಡ್ತೀನಿ. ಆ ಎಲೆ ಪುಂಡನ್ ಸ್ವಲ್ಪ ಫೋನ್ ಕೊಡಿ. ಹೌದು ಮಾವ, ಒಂದ್ ನಿಮಿಷ. ಓ ಪುಂಡ, ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಮಾಡ್ತಾರಂತೆ, ಮಾತಾಡು. ಏನ್ ತಾತಾ, ಅಷ್ಟಾಸ್ತಿನೂ ನಂಗೆ ಕೊಡ್ತಿದ್ದೀರಂತೆ? ಓ ಪಾಪ, ಅದಕ್ಕೋಸ್ಕರ ನೆಕ್ಸ್ಟ್ ವೀಕ್ ಬರ್ತಿದ್ದೀರಾ? ಓಕೆ ಓಕೆ, ಎಷ್ಟು ಕೊಡ್ತಿದ್ದೀರಾ ನೀವು? ಇಂಡಿಯನ್ ಕರೆನ್ಸಿಲಿ 500 ಕೋಟಿನಾ? ಅಪ್ಪ ಹಾನಪ್ಪ, ಸಾಕು ಬಿಡಿಪ್ಪ, ನಾನು ತಿನ್ಸಲ್ಲ. ಅಪ್ಪ 500 ಕೋಟಿ ಅಂದ್ರೆ ಎಷ್ಟು ಸೊನ್ನೆ ಹೇಳೋ? 500 ಪಕ್ಕ ಈ ಗುಲಾಬ್ ಜಾಮೂನ್ ತರ ಇರೋ 7 ಸೊನ್ನೆ. ಪುಂಡ, 7 ಗುಲಾಬ್ ಜಾಮೂನ ಈ ಪಾಕದಲ್ಲಿ ಹಾಕ್ಬಿಡ. ಜಾಮೂನ್ ಮಾಡ್ರೆ ನಾನು 9 ಸೊನ್ನೆನೂ ನನಗ್ ಬರುತ್ತೆ. ಅಪ್ಪಣ್ಣ, ನೀನೇನು ಅರ್ಜೆಂಟ್ ಮಾಡ್ಕೋಬೇಡ ಆಯ್ತಾ? ನಿಂಗೆ ದುಡ್ಡು ಬಂದ್ಮೇಲೆ ನಂಗೆ ಆರಾಮಾಗಿ ದುಡ್ಡು ಕೊಡು. ಏ, ನನ್ನ ಪಾನಿಪುರಿ ಎಲ್ಲ ನಿಧಾನ ತಿನ್ಕೋತೀನಪ್ಪ. ಎಸ್ ಪಾಪಣ್ಣ, ಪಾನಿಪುರಿ ಅವನ ಹತ್ರ ಅಕೌಂಟ್ ಓಪನ್ ಮಾಡಿಸ್ತೀವಿ. ತಾತ ಪ್ರಾಪರ್ಟಿ ಗಿವ್ ಮಾಡಿದ್ಮೇಲೆ ಮನಿ ಪೇ ಮಾಡಿದ್ರಾಯ್ತು. ಏ, ಅದೇನೋ ಗಿಫ್ಟ್ಗಳು ಬೇಕು ಅಂತಂದ್ರಲ್ಲ, ಲಿಸ್ಟ್ ಮಾಡ್ತೀನಿ ಕೇಳಿ. ಹಾ, ಫಸ್ಟ್ ಯಾರು? ಲೇಡೀಸ್ ಫಸ್ಟ್, ಹಾಗಾಗಿ ನಾನ್ ಕೇಳ್ತೇನೆ. ನಾನು ಲೇಡಿನೇ. ಏನಿ ಮೇಡಮ್, ನಿನಗೆ ಮದ್ವೆ ಆಗಿದ್ದೀನಿ. ಇಲ್ಲ ಕಣೋ. ಅಂದ್ಮೇಲೆ ನಿನ್ನ ಲೇಡಿ ಅಂತ ಕರೆಯಲ್ಲ, ಮದ್ವೆ ಆದವ್ರನ್ನ ಮಾತ್ರ ಲೇಡಿ ಅನ್ನೋದು. ನೀನ್ ಗರ್ಲು, ನಿನ್ ಟರ್ನ್ ಬರೋವರೆಗೂ ಸೈಲೆಂಟ್ ಗೇಮ್ ಮಾಡ್ತಾ ಇರೋ. ಇಲ್ಲಿ ಇರೋದೇ 2 ಲೇಡೀಸು, ಯಾರೇ ಫಸ್ಟ್ ಚಾನ್ಸು? ಅಮ್ಮ, ಏನ್ ಬೇಕು ಅಂತ ನೀನ್ ಫಸ್ಟ್ ಕೇಳ್ತೀಯ? ಪರವಾಗಿಲ್ಲ ಕಣೋ ಪಾಪು, ಫಸ್ಟ್ ಚೌಕಾಸಿನ್ ಕೇಳು ಏನ್ ಬೇಕು ಅಂತ, ಆಮೇಲೆ ನಾನು ಹೇಳ್ತೀನಿ. ಹ್ಮ್, ರೀ, ನಂಗೊಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಒಂದ್ ದೊಡ್ಡ ಬಂಗ್ಲೆ ಬೇಕು, ಬ್ರೆಡ್ ಗಳಿಡಕ್ಕೆ ಕಪೋರ್ಡ್ ಗಳು ಬೇಕು, ಜಾಮ್ ಗಳಿಡಕ್ಕೆ ದೊಡ್ಡ ದೊಡ್ಡ ಫ್ರಿಡ್ಜ್ ಬೇಕು. ಗೊತ್ತಾಯ್ತು, ಫರ್ನಿಶ್ಡ್ ಅಪಾರ್ಟ್ಮೆಂಟ್. ಹ್ಮ್, ಓಕೆ. ಪಾಪು, ನಂದ್ ಇವಾಗ ಬರ್ಕೋ. ಹ್ಮ್, ಚೌಕಾಸಿಗೆ ಯಾವ ಅಪಾರ್ಟ್ಮೆಂಟ್ ಕೊಡ್ತೀಯೋ ಅದ್ರ ಮೇಲ್ಗಡೆ ಅಪಾರ್ಟ್ಮೆಂಟ್ ನನಗ್ ಬೇಕು. 2 ದೊಡ್ಡ ರೂಮ್ ಇದ್ರೆ ಸಾಕಪ್ಪ, ನನಗೊಂದು, ನಿಮ್ಮ ಅಪ್ಪಂಗೊಂದು. ಏನೇ, ನೀನ್ ಬೇರೆ ರೂಮು, ನಾನ್ ಬೇರೆ ರೂಮಾ? ಜಗಳ ಆದಾಗ ನೀವ್ ಆ ರೂಮು, ನಾನ್ ಈ ರೂಮು, ಹೇಗಿದ್ರು ಚೌಕಾಸಿ ಬೇರೆ ಮನೆ ತಗೋತಿದ್ದಾಳಲ್ವಾ, ನಮ್ ಜೊತೆ ಯಾರು ಇರ್ತಾರೆ? ನೆಕ್ಸ್ಟ್. ಪಾಪಣ್ಣ, ನನ್ ಬೈಕ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣೋ. ಸಮ್ಮರ್ ಅಲ್ಲಿ ತುಂಬಾ ಶೆಕೆ ಆಗುತ್ತೆ, ವಿಂಟರ್ ಅಲ್ಲಿ ತುಂಬಾ ಚಳಿ ಆಗುತ್ತೆ, ಮಳೆಗಾಲ ಬಂದ್ಬಿಟ್ಟಂತೂ ಒದ್ದೆ ಹಾಕ್ಬಿಟ್ಟಿರ್ತೀನಿ ಕಣೋ. ಅದಕ್ಕೆ ಪ್ಲೀಸ್ ಒಂದ್ ಕಾರ್ ಕೊಡ್ಸೋ, ಛತ್ರಿ ಕೊಡ್ಸ್ಬಿಡಪ್ಪ. ನಂಗೆ ರೆಡಿಮೇಡ್ ಡ್ರೆಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಕ್ವಾಲಿಟಿ ಡ್ರೆಸ್ ಫ್ಯಾಕ್ಟ್ರಿ ಬೇಕು ಕಣೋ. ಮಾರ್ನಿಂಗ್ ಒಂದ್ ಡ್ರೆಸ್, ಈವ್ನಿಂಗ್ ಒಂದ್ ಡ್ರೆಸ್, ಹೆಂಗೆ? ನೋಡ ನೋಡ್ ಕಲಿಯಲಿ, ಎಷ್ಟು ಸಿಂಪಲ್ ಅವಳು. ನಾನು ಕೇಳಿರೋದು ಆಫ್ಟರ್ ಆಲ್ 10 ಲಕ್ಷ ರೂಪಾಯಿ ಕಾರು, ಅವಳು 10 ಕೋಟಿ ರೂಪಾಯಿ ಫ್ಯಾಕ್ಟ್ರಿ ಕೇಳಿದಾಳೆ, ಅದು ಸಿಂಪಲ್ ಆ? ಇರ್ಲಿ ಬಿಡ, 500 ಕೋಟಿ ರೂಪಾಯಿ ಬರ್ಬೇಕಾದ್ರೆ 10 ಕೋಟಿ ರೂಪಾಯಿ ನಿಮಗೆ ಕೊಟ್ರೆ ಏನಾಗುತ್ತೆ? ಅಪ್ಪ, ನೀವೇನು ಕೇಳಲೇ ಇಲ್ಲ? ನನಗೆ 10 ಚೆಕ್ ಲೀಫ್ ಕೊಟ್ಬಿಡಪ್ಪ ಬ್ಲಾಂಕು, ಅದರಲ್ಲಿ ನೀನ್ ಸೈನ್ ಇರ್ಲಿ. ಆಯ್ತಪ್ಪ, ಹಣ ನನಗ್ ಬಂದ್ರೇನು ನಿನಗ್ ಬಂದ್ರೇನು? ನನಗೆ ಚೆಕ್ಕು. ಓಕೆ ಓಕೆ, ಈಗ ಎಲ್ರಿಗೂ ಒಂದೊಂದು ಬ್ಲಾಂಕ್ ಚೆಕ್ ಲೀಫ್ ಸೈನ್ ಮಾಡಿ ಕೊಡ್ತೀನಿ, ಆದ್ರೆ ನನ್ನ ಕೇಳಿ ಡ್ರಾ ಮಾಡ್ಬೇಕು. ಈಗ ಲಿಸ್ಟ್ ಓದ್ತೀನಿ ಅಪ್ಪ, ಲಿಸ್ಟ್ ಓದ್ತೀನಿ. ಚಾರುಗೆ 1 ಬಂಗ್ಲೆ, ನಿನ್ಗೆ ಅದ್ರ ಮೇಲಿಂದ 1 ಬಂಗ್ಲೆ, ಶ್ರೀಹರಿ ನಿನ್ಗೆ 4 ವೀಲರ್, ನಿಮ್ಮಿ ನಿನ್ಗೆ ರೆಡಿಮೇಡ್ ಬಟ್ಟೆ ಫ್ಯಾಕ್ಟ್ರಿ, ಓಕೆನಾ? ಅಪ್ಪ ನಿನ್ಗೆ 10 ಬ್ಲಾಂಕ್ ಚೆಕ್ ಲೀಫ್ ವಿತ್ ಸೈನು, ವಿತ್ ಮೈ ಸೈನು. ಓಕೆ ನೋಡಿ, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಒಂದು ನರಪಿಳ್ಳೆಗೂ ಗೊತ್ತಾಗ್ಬಾರ್ದು, ಈ ಮನೆ ಗೋಡೆ ಕಿಟಕಿಗಳಿಗೂ ಗೊತ್ತಾಗ್ಬಾರ್ದು. ಅಂಡರ್ಸ್ಟ್ಯಾಂಡ್? ಓಕೆ ಓಕೆ ಓಕೆ. ಯಾರಾದ್ರೂ ಈ ವಿಷಯ ಲೀಕ್ ಔಟ್ ಮಾಡಿದ್ರೆ 50% ಫೈನು. ಮಾಡ್ಕೊಂಡು ಹೋಗೋ. ಹಲೋ ಅಮ್ಮ, ಎಂತ ಗೊತ್ತಾ, ನನ್ ಗಂಡನಿಗೆ 500 ಕೋಟಿ ಆಸ್ತಿ ಬರ್ತಿದೆ, ಬಂಗ್ಲು ಕೊಡಿಸ್ತಾರಂತೆ. ಏನ್ ಕೇಳಿದ್ರೆ ಎಲ್ಲ ಕೊಡಿಸ್ತಾರಂತೆ ಗೊತ್ತಾ, ವಿಷಯ ಯಾರಿಗೂ ಹೇಳ್ಬೇಡ. ಅಯ್ಯೋ, ಇನ್ 15 ದಿನದಲ್ಲಿ 500 ಕೋಟಿ ರೂಪಾಯಿ ಆಸ್ತಿ ಪಾಪ ಅಕೌಂಟ್ಗೆ ಬರ್ತಾ ಇದೆ. ರಾಜ ಅವನು, ಅವನ್ ತಲೆ ಸೌರಿ ಅರ್ಧ ದುಡ್ಡು ನಾನು ಇಸ್ಕೋತಾ ಇದ್ದೀನಿ, ಯಾರಿಗೂ ಹೇಳ್ಬೇಡಿ. ನಂಗ್ ಫುಲ್ ಹ್ಯಾಪಿ ಆಗ್ತಿದೆ ಕಡೆ, ನಿನ್ನ ಮ್ಯಾಟರ್ನ ಯಾರಿಗೂ ಟೆಲ್ ಮಾಡ್ಬೇಡ ಆಯ್ತಾ?
ಸರಿ ನೀವು ಫೋರ್ ವೀಲರ್ ಕಮ್ ಮಾಡಿದ ಮೇಲೆ ನಾವು ಪಾನಿಪುರಿ ಈಟ್ ಮಾಡಕ್ಕೆ ಕಾರ್ ಅಲ್ಲಿ ಗೋ ಮಾಡ್ಬೋದು ಕೊಡು ನಿಮಿ ಡಮ್ಮಿ ಒಂದು ಪಾನಿಪುರಿ ಅಂಗಡಿನೇ ನಮ್ಮಿಬ್ಬರ ಹೆಸರಿಗೆ ಬರೆದುಕೊಡು ಅಂತ ಕೇಳಿದ್ರೆ ಹೇಗೆ ಅವಾಗ ನೀನು 500 ರುಪೀಸ್ ನನ್ನ ಪಾಕೆಟ್ ಮನಿ ಎರಡಕ್ಕೂ ಬೇಡ್ಕೊಳ್ಳೋಷ್ಟೇ ಇರಲ್ಲ ಯಾಕೆ ಹೇಳು ತಿಂದ ಮೇಲೆ ನಾವು ಬಿಲ್ಲೇ ಪೇ ಮಾಡಲ್ಲ ಓ ಮೈ ಗಾಡ್ ನಾನೇ ಆಸ್ಕ್ ಮಾಡ್ತೀನಿ ಓಕೆನಾ ಓಕೆ ನಾಲ್ಕು ಕಾಸು ಬಂದ ತಕ್ಷಣ ಬೇರೆ ಮನೆ ಬೇಕಾ ಹೌದು ನಾನು ಜನ ಸೆಪರೇಟ್ ಮನೆಯಲ್ಲಿ ಇರ್ತೀವಿ ಬೇಕಾದಾಗ ಬಂದು ಒಂದು ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದು ನೋಡು ನಿನ್ನ ಅಪಾರ್ಟ್ಮೆಂಟ್ ಮೇಲೆ ನನ್ನ ಅಪಾರ್ಟ್ಮೆಂಟ್ ಇರೋದು ಪಾಪು ನನ್ನ ಜೊತೆ ಇರ್ತಾನೆ 2 ಅವರ್ಸ್ ವಿಸಿಟಿಂಗ್ ಟೈಮ್ ಕೊಡ್ತೀನಿ ಬಂದು ಹೋಗು ಅದು ಹೇಗಾಗುತ್ತೆ ಮದುವೆ ಆಗಿರೋ ಮಗನ ತೌರ್ ಮನೆಯಲ್ಲಿ ಇಟ್ಕೋತೀರಾ ಚೀಚಿ ಚೀಚಿ ನಿಮಗೆ ಅನ್ಸಲ್ವಾ ಇಲ್ಲಪ್ಪ ಏನು ಅನ್ಸಲ್ಲ ಮದುವೆ ಆದ್ಮೇಲೆ ನಮ್ಮ ಯಜಮಾನ್ರನ್ನೇ ಮನೆ ಅಳಿಯ ಮಾಡ್ಕೊಂಡಿದೀವಿ ಇನ್ನು ನನ್ನ ಹೆತ್ತಿರೋ ಮಗನ ನಾನು ಇಟ್ಕೊಳ್ಳಲ್ವಾ ಪ್ರಾಬ್ಲಮ್ ನೀನು ಅವನಲ್ಲ ಯಾರ ಬಂದ್ರು ನಾನು ಬಾಗಿಲು ತೆಗಿತೀನಿ ನಾನು ಬಾಗಿಲು ತೆಗಿತೀನಿ ಸೆನ್ಸ್ ಜೊತೆ ಮ್ಯಾನರ್ಸ್ ಇದ್ರೆ ಮಾತ್ರ ಅವರು ಮನುಷ್ಯರು ಅಂತಾರೆ ಬಾಗಿಲು ತೆಗೆಯಕ್ಕೆ ಯಾರಿಗೆ ಯಾವ ರೋಗ ಬಂದಿತ್ತು ನಾನು ಬಾಗಿಲು ತೆಗೆಣ ಅಂತಾನೆ ಬಂದೆ ಶ್ರೀಹರಿ ಬಿಡ್ಲಿಲ್ಲ ಏ ನಾನು ತೆಗೆಣ ಅಂತಾನೆ ಬಂದೆ ನಿಮ್ಮಿ ಬಿಡ್ಲಿಲ್ಲ ಮಮ್ಮಿ ಡೋರ್ ಓಪನ್ ಮಾಡಕ್ ಕಮ್ ಮಾಡಿದ್ರು ಅದಕ್ಕೆ ನಾನು ಸೈಲೆಂಟ್ ಆಗ್ಬಿಟ್ಟೆ ಆ ಚೆನ್ನಾಗಿದೆ ನವಗಳು ಮಾಡಿದ ತಪ್ಪಿಗೆ ಕಾರಣ ಕೊಡೋರು ಕತ್ತೆಗಳು ಈ ವೈಷ್ಣೋದೇವಿ ಅಮರನಾಥ ಕೇದಾರನಾಥ್ಗೆಲ್ಲ ಕತ್ತೆಗಳ ಮೇಲೆ ಹೋಗೋದಂತೆ ಹೇ ಅದ್ ಕತ್ತೆಗಳಲ್ಲ ಮೋಟ್ ಕುದುರೆಗಳು ಜಾಡ್ಸಿ ಒದ್ದ ಅಂದ್ರೆ ಹಲ್ಗಳ ಔಟ್ ಕತ್ತೆಗಳ ಅಲ್ಲ ನಾನು ಚೌಕಸಿ ಸಮಾಧಾನ ಮಾಡು ನಿಮ್ ಯಜಮಾನ್ರಿಗೆ ಅವನ್ಗೆ ಇಷ್ಟ ಆಗೋ ತಿಂಡಿ ಮಾಡ್ಕೊಂಬೋ ಬ್ರೆಡ್ ವಿಷಯ ಎತ್ತಬೇಡ ಹ್ಮ್ ಬ್ರೆಡ್ ಜಾಮೂನ್ ಮಾಡ್ಕೊಡ್ತೀನಿ ಗೊತ್ತಾಗದೇ ಇಲ್ಲ ಪಾಪ ಸುಸ್ತಾಗಿದ್ಯಪ್ಪ ರೆಸ್ಟ್ ತಗೋತ್ಯಾ ಏನಿದು ಹೊಸ ವೇಷ ಡ್ರೆಸ್ ಸೂಪರ್ ಆಗಿ ಕಾಣ್ತಾ ಇದೀಯ ಈ ಹಿಂದಿ ಸಿನಿಮಾನಲ್ಲಿ ವಿಲನ್ಸ್ ಇರ್ತಾರಲ್ಲ ಆ ತರ ಇದೀಯ ಬಾಯಿ ಮೆಲೋ ಡ್ರಾಮಾ ಬೇಡಾ ಬೇಡಾ ಸುಂದರಿಕೋ ಏನೋ ಇದರ ಅಂದ್ಬಿಟ್ಟೆ ನೀನ್ ಯಾವಾಗ ಮನೆಗೆ ಬರ್ತೀಯಾ ಯಾವಾಗ ನಿನ್ನ ಹತ್ರ ಮಾತಾಡ್ತೀನಿ ಕಾಯ್ತಿದ್ದೆ ಗೊತ್ತಾ ನಾನು ಯಾವ ಏರಿಯಾನಲ್ಲಿ ಇವಾಗ ಮನೆ ತಗೊಳಕ್ ನಾವು ನೋಡು ಚಂದ್ರ ಚಂದ್ರಲೋಕ ಪಾಪು ಯಾಕೋ ಈ ತರ ಎಲ್ಲ ಅಂತಿದ್ಯಾ ರೀ ಬಂಗ್ಲೆ ನೋಡ್ಕೊಂಡ್ ಬಂದ್ರ ಯಾವಾಗ ಬುಕ್ ಮಾಡ್ತೀರಾ ಬಂಗ್ಲೆ ನಿನ್ನ ಯೋಗ್ಯತೆಗೆ ಈ ತಗಡ್ ಬಂಗ್ಲೆ ಸಾಕು ಪಾಪು ಈ ಬಂಗ್ಲೆ ನಂದು ತಗಡು ಅನ್ಬಿಟ್ಟ ಕಾಲ್ವತ್ತಿ ಅಮ್ಮ ತಾಯಿ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಮಟ್ ಮಟ್ ಮಧ್ಯಾಹ್ನ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡಂತೆ ನಮ್ ಪಾಪಣ್ಣ ಹಂಗೆ ಅಲ್ವಾ ಶ್ರೀಹರಿ ಸೈಲೆಂಟ್ ಗೇಮ್ ಏನ್ಮಾಯ್ದು ಅಂತ ನನ್ನ ಇವಾಗ ಕೇಳಿದ್ರೆ ನಾನೇನ್ ಮಾಡ್ಲಿ ಅಪಾರ್ಟ್ಮೆಂಟ್ ಮೇಲೆ ಬಂಗ್ಲಾ ಬೇಕೋ ಅದ್ ಬೇಕೋ ಇದ್ ಬೇಕು ಅಂತ ಯಾರೋ ಒಂದ್ ತಲೆ ತಿಂದಿದ್ದು ಎಲ್ಲ ನಿಮ್ಮಿಂದಾನೆ ತಯ್ಯೇ ಆಗಿದ್ದು 500 ಕೋಟಿ ಆಸ್ತಿ ಬಂತು ಅಂದ ತಕ್ಷಣ ತಲೆ ಮೇಲೆ ಹಚ್ಕೊಂಡು ಕೂಡಿಸ್ಕೊಂಡ್ರಲ್ಲ ತಲೆ ಮೇಲೆ ಹತ್ ಕೂಡ್ಸ್ಕೊಳ್ದೆ ನನ್ ಕಾಲ ಹತ್ರ ಕೂಡ್ಸ್ಕೊಳ್ಳ ನಾನು ಇಷ್ಟು ದೌಲತ್ ಅಲ್ಲಿ ಕೂತಾರ ನೋಡಿ ಎಲ್ಲಾರು ಕಲ್ತಿರೋದು ನಿಮ್ಮಿಂದಾನೆ ಯಾರಮ್ಮ ಈ ಮನೇಲಿ ದೌಲತ್ ಮಾಡೋದು ನೀನು ನಿನ್ನಿಂದಾನೆ ಅವ್ನ್ ಕಲ್ತಿರೋದು ಖಂಡಿತವಾಗ್ಲೂ ನನ್ನಿಂದ ಅಲ್ಲ ನಿಮ್ಮಿಂದಾನೆ ಕಲ್ತಿರೋದು ಇನ್ನೊಂದ್ಸಲ ಕೈ ಬೆರಳು ನನಗೆ ತೋರ್ಸಿದ್ರೆ ಹುರುಳಿಕಾಯಿ ತರ ಲಟಕನ್ ಮುರಿದು ಬಿಡ್ತೀನಿ ಅಲ್ಲಯ್ಯೇ ಇದೇನು ಮನೇನ ಸಿಟಿ ಮಾರ್ಕೆಟ್ ಶ್ರೀಹರಿ ಪಾನಿಪುರಿ ಶಾಪ್ ಬೇಕಂತ ನಿಮ್ಮಿಡಮ್ಮಿ ನಿನಗೆ ಟೈಮ್ ಸೆನ್ಸ್ ಇಲ್ಲ ಅಂತ ಗೊತ್ತು ಕಾಮನ್ ಸೆನ್ಸ್ ಇಲ್ವಾ ಒಂದ್ ಸಿಟ್ಟಲ್ಲಿದೆ ಅಂತಾನೆ ಸ್ವಲ್ಪ ತೆಪ್ಪಿರು ನಾನು ತಲೆ ಬಗ್ಸಿ ನಿಮ್ಮಿಬ್ರು ನೋಡ್ಕೊಂಡು ಮಾತಾಡ್ಬೇಕಾ ಕತ್ತು ನೋವತ್ತೆ ಎರಡರ ಮೇಲೆ ಏನಾದ್ರು ಸ್ಕೆಚ್ ಏನಿಲ್ಲ ಅದೇ ಪಾಪಣ್ಣ ನಿಂಗ್ 500 ಕ್ರಾಸ್ ಕಮ್ ಮಾಡುತ್ತಲ್ಲ ಅದ್ರಲ್ಲಿ ನಮಗ್ ಪಾನಿಪುರಿ ಪರ್ಚೇಸ್ ಮಾಡ ನಿನಗೆ ತಿನ್ನೋದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಲ್ಲ ನಿಂದೇನಾ ಏನಿಲ್ಲ ಅಣ್ಣ ಅದೇನೋ ದುಡ್ಡು ಬರುತ್ತೆ ಬಂದಾಗೆಲ್ಲ ನಿಮ್ಗೆ ಏನ್ ಬೇಕೋ ಕೊಡಿಸ್ತೀನಿ ಅಂತ ಬರ್ದಿಟ್ಟಿದ್ರಲ್ಲ
ಏಯ್ ಅಮೆರಿಕಾ ಇಂದ ಡಾಲರ್ಸ್ ಬರುತ್ತೆ ಅಂತ ಎಗರಾಡಬೇಡಿ ನಮಗೂ ಸಾವಿರಾರು ಕಮಿಟ್ಮೆಂಟ್ಸ್ ಇರುತ್ತಮ್ಮ ಅಂದ್ರೆ ನೀವಿಬ್ರು ಇನ್ನು ಹೀಗೆ ನಿಂತಿದ್ದೀರಾ ಅಂದ್ರೆ ನೀವು ನನ್ನ ಲೆವೆಲ್ ಅಂತ ಅರ್ಥ ಕೂರ ರಾತ್ರಿ ಊಟಕ್ಕೆ ಏನ್ ಮಾಡ್ಲಿ ಬ್ರೆಡ್ ಪಲಾವ್ ಬ್ರೆಡ್ ಟೋಸ್ಟ್ ಬ್ರೆಡ್ ಬಿಸಿಬೇಳೆಬಾತ್ ಬ್ರೆಡ್ ಪೊಂಗಲ್ ಬ್ರೆಡ್ ಬಿಟ್ಟು ಬೇರೆ ಏನ್ ಮಾಡಕ್ ಬರಲ್ವಾ ನಿನಗೆ ಸ್ಟಾರ್ ಹೋಟೆಲ್ಗಳಲ್ಲಿ ಡಿಶ್ ಮಾಡ್ತಾರಲ್ಲ ಆತರ ಮಾಡಕ್ ಬರುತ್ತಾ ಎಂತ ಹೇಳ್ತೀನಿ ನೀನು ನಾನು ಹೋಗಿ ಸ್ಟಾರ್ ಹೋಟೆಲಲ್ಲಿ ತಿಂದ್ಕೊಂಡ್ಬಿಡ್ತೀನಿ ಏಯ್ ನಿಮ್ಮಿಬ್ಬರಿಗೂ ಒಂದು ಮಾತು ಏನಣ್ಣ ಮನೆ ಕ್ಲೀನ್ ಆಗಿರ್ಬೇಕು ನೀಟ್ ಆಗಿರ್ಬೇಕು ಮನೆ ಮುಂದೆ ನೋಡಿದ್ದೀರಾ ಓಡಾಡಿದ್ರೆ ಕಾಲೆಲ್ಲ ಧೂಳಾಗುತ್ತೆ ಅದೆಲ್ಲ ಇಲ್ಲ ನಮ್ಮ ಏರಿಯಾನು ನೀಟಾಗಿರ್ಬೇಕು ಗೊತ್ತಾಯ್ತಾ ಎಲ್ಲ ಸೇರ್ಕೊಂಡು ಕ್ಲೀನ್ ಮಾಡಬೇಕು ಪಾನಿಪುರಿ ಅಂತೆ ಫೋರ್ ವೀಲರ್ ಕರೆಕ್ಟ್ ಪಾಪು ಮನೆ ಕ್ಲೀನ್ ಆಗಿರ್ಬೇಕು ಅದು ನಾವು ತಗೊಳ್ತಿರೋ ಬಂಗ್ಲೆ ಒಳ್ಳೆ ಏರಿಯಲ್ ಸಿಗುತ್ತಲ್ವಾ ಬಂಗ್ಲೆ ಅಂತೆ ಬಂಗ್ಲೆ ದುಡ್ಡು ಬರೋಕ್ಕಿಂತ ಮುಂಚೆನೆ ಮನೆ ಮುಂದೆ ಭಿಕ್ಷುಕರ್ ಕ್ಯೂ ಶುರು ನಚ್ಕೆ ಆಗಲ್ವಾ ಸ್ಟಾರ್ ಹೋಟೆಲ್ ತಿನ್ಕೊಂಡ್ಬಿಡ್ತೀನಿ ದುಡ್ಡು ಬಂದ ತಕ್ಷಣ ತಾಯಿ ಭಿಕ್ಷುಕಿ ಆಗೋದ್ಲು ಹಿಡ್ಕೊಳಂಗಿದ್ರೆ ಕರೆಕ್ಟ್ ಆಗಿ ಹಿಡ್ಕೊ ಇಲ್ಲದೆ ಬೀಳಕ್ ಬಿಟ್ಬಿಡು ಚೌಕತೆ ತಂದು ಏನೋ ಮನೆ ಮುಂದೆಲ್ಲ ರಸ್ತೆ ಎಲ್ಲ ಗುಡಿಸ್ತಿದ್ದಾರ ಅದು ಕೀಪ್ ಯುವರ್ ಸಿಟಿ ಕ್ಲೀನ್ ಅಂತಾರಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ರಸ್ತೆನ ಕಾರ್ಪೊರೇಷನ್ ಗುಡಿಸ್ತಾರಲ್ವಾ ಓ ನೋ 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 ನಮ್ಮ ವರ್ಕ್ ನ ನಾವೇ ಡೂ ಮಾಡಬೇಕು ನೀವು ಕಮ್ಮಡಿ ಕ್ಲೀನ್ ಮಾಡಣ ಎತ್ ಮಾಡಿ ಪೊರ್ಕೆ ನಮಗೆ ಆ ಕರ್ಮ ಬನ್ರಿ ಹೋಗೋಣ ಏ ಫೋನ್ ಕಿತ್ಕೊಂಡ್ಬಿಟ್ಟಿ ಮಗ ನಮ್ಮ ಮನೆ ಮುಂದೆ ಗುಡಿಸೋಕೆ ಇವನ್ ಪರ್ಮಿಷನ್ ಬೇಕಾ ಹೇ ಬಗ್ಬಿಟ್ಟು ಗುಡಿಸೆ ನಿಮ್ಮೆ ನೋಡೋದ್ಯಾ ಪಾಪಣ್ಣನ ದಿಮಾಕ ದುಡ್ಡು ಒಂದು ಮನುಷ್ಯನ ಇಷ್ಟು ಚೇಂಜ್ ಮಾಡುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನನ್ನ ಮಗ ಈ ರೇಂಜ್ ಗೆ ಚೇಂಜ್ ಆಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ವಲ್ಲ ಇದಕ್ಕೆಲ್ಲ ಯಾರ್ ಕಾರಣ ಅಮ್ಮ ತಾಯಿ ಬಿಟ್ಟಾದ್ರೆ ರಿಬೌಂಡ್ ನೋಡುದ್ಯಾ ಮೊದ್ಲಿಂದ ಅವನೇ ನಿನ್ ಮುದ್ದಿನ ಮಗ ಅಂತಿದ್ದೆ ಈಗ್ಲಾದ್ರೂ ಗೊತ್ತಾಯ್ತಾ ನಾನೇ ನಿನ್ ಮುದ್ದಿನ ಮಗ ಅಂತ ನೀನು ಅಪ್ಪ ಮುದ್ದು ಬೇಡ ಗುದ್ದುನು ಬೇಡ ನೀವಿಬ್ರು ನನಗ್ ಬೇಕಾಗಿಲ್ಲ ನನಗ್ ನಿಮ್ಮಿನೇ ಸರಿ ಈ ದುಡ್ಡು ಅನ್ನೋದು ಮನಸ್ಸನ್ನ ಕಲಕ್ ಬಿಡುತ್ತೆ ಸಂಬಂಧಗಳನ್ನೆಲ್ಲ ಹಾಳು ಮಾಡ್ಬಿಡುತ್ತೆ ಒಂದ್ ಸಂಸಾರನೇ ಒಡೆದಾಕ್ಬಿಡುತ್ತೆ ಬಡವ್ರ ಹತ್ರ ಇರೋ ಪ್ರೀತಿ ವಿಶ್ವಾಸ ವಾತ್ಸಲ್ಯ ದುಡ್ಡಿರೋ ಹತ್ರ ಎಲ್ ಬರುತ್ತೆ ಹೇಳಿ ಇದು ನನಗ್ ಬೇಜಾರಾಗೋದ್ರೆ ಈ ತರ ಎಲ್ಲ ಡೈಲಾಗ್ ಹೇಳ್ತೀನ ಪಾಪು ಊಟ ಮಾಡಿ ಸುಸ್ತಾಯ್ತಾಪ ಇಷ್ಟು ದಿನಕ್ಕೆ ಹೊಟ್ಟೆ ತುಂಬಾ ಊಟ ಮಾಡಿದ್ ನಾನು ಇವತ್ತೆ ಪಾರ್ಟಿ ಮಾಡಿತ್ತು ನೋಡಿದ್ಬಿಟ್ಲು ಯಾಕಮ್ಮ ಅಡ್ಗೆ ಮಾಡಿದ್ ನಾನು ಹೆಲ್ಪ್ ಮಾಡಿದ್ ನೀನೊಂದ್ ಪಾಪುಗ್ ಹೇಳು ದೊಡ್ಡವರು ಸುಳ್ಳು ಹೇಳ್ಬಾರ್ದು ಅಡ್ಗೆ ಮಾಡಿದ್ ನಾನು ನೀವ್ ಹೆಲ್ಪ್ ಮಾಡಿದ್ರಿ ಹಲೋ ಚಿಕ್ಕವರು ಸುಳ್ಳು ಹೇಳ್ಬಾರ್ದು ನಾನ್ ಅಡ್ಗೆ ಮಾಡಿದ್ದು ಅಂತ ಹೇಳೋ ನಿಮ್ ಇಬ್ಬರಲ್ಲಿ ಯಾರ್ ಅಡ್ಗೆ ಮಾಡಿದ್ದು ಅಂತ ಕರೆಕ್ಟ್ ಹೇಳಿ ನಾನ್ ಅಡ್ಗೆ ಮಾಡಿದ್ ನಾನು ಹಶುವಾಗಿತ್ತು ಅಂತ ಗಬ ಗಬ ತಿಂದೆ ಅಡ್ಗೆ ಕಚ್ಚಿಡವಾಗಿತ್ತು ನಾಳೆಯಿಂದ ಇಂತ ಅಡ್ಗೆ ಮಾಡೋ ಹೆಂಡತಿ ನನಗೆ ಬೇಡ ಏನಪ್ಪ ಏನೇನೋ ಮಾತಾಡ್ತಿದ್ದೀರಾ ಅಡ್ಗೆ ನಲ್ಲಿ ಉಪ್ಪು ಖಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ ಅದಕ್ಕೆ ನಾನ್ ನಿಮಗ್ ಬೇಡ್ವಾ ಹೆಂಡತಿ ಬೇಡ ಅಂದ್ರೆ ಬೇಡ ಬೇಡ ಚೌಕಾಸಿ ಮಾಡೋದೆಲ್ಲ ಇಂತಿದೆ ಬ್ರೆಡ್ ಪಾಯ್ಸ ಮಾಡಿದ್ಯಲ್ಲ ಅದ್ರಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಬೇಕು ತಾನೆ ಅದ್ರಲ್ಲೂ ಚೌಕಾಸಿ ಮಾಡಿದ್ರೆ ಅವನು ಕೋಪ ಬರದೇ ಇರುತ್ತಾ ನಾನ್ ನಿನ್ ಜೊತೆ ಮಾತಾಡ್ತಿದ್ದೀನ ನನ್ನ ಐ ಕಾಂಟ್ಯಾಕ್ಟ್ ಎಲ್ಲಿದೆ ನಾನ್ ನಿಮ್ ಅಮ್ಮ ಕಣೋ ಇರ್ಬೋದು ಪುಣ್ಯ ಮಾಡಿದೆ ನೀನ್ ಅದಕ್ಕೆ ಆದ್ರೆ ಈ ತರ ಲೂಸ್ ಲೂಸ್ ಆಗೆಲ್ಲ ಮಾತಾಡ್ಬಾರ್ದು ಹೌದು ಮಾತಾಡ್ಬೇಕಾದ್ರೆ ಯಾರ ಜೊತೆ ಮಾತಾಡ್ತಿದ್ಯ ಅಂತ ಜ್ಞಾನ ಇರ್ಬೇಕು ಗೊತ್ತಪ್ಪ ಪುಂಡರೀಕರ ಹತ್ರ ಮಾತಾಡ್ತಾ ಇದೀನಿ 500 crore ಆಸ್ತಿ ಇರೋನು ಆಯ್ತಾ ಆದ್ರೆ ನಾನ್ ನಿನ್ನ 9 ತಿಂಗಳು ಹೊತ್ತು ಹೊತ್ತು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು ಹೇಳಿದ್ನ ಏನಪ್ಪ ಅಡ್ಗೆ ಮನೆಗೆ ಬನ್ನಿ ಲಡ್ಡು ಕೊಡ್ತೀನಿ ಲಡ್ಡು ತಿಂದ್ರೆ ಡಯಾಬಿಟಿಸ್ ಬರುತ್ತೆ ಯಾಕಪ್ಪ ಏನೇನೋ ಮಾತಾಡ್ತಿದ್ದೀರಾ ನಿಮ್ಮಿ ಓವರ್ ನೈಟ್ ಓವರ್ ಆಗಿ ದುಡ್ಡು ಬಂದ್ರೆ ಎಲ್ಲ ಹಿಂಗೆ ಓವರ್ ಆಗಿ ಆಡ್ತಾರೆ ನಿನ್ನ ಲೂಸ್ ಲೂಸ್ ಅಂತ ಕರೆದ್ರು ಪರವಾಗಿಲ್ಲ ನಿನ್ ಹೆಂಡತಿ ಏನ್ ಹೇಳಿದ್ರು ಪರವಾಗಿಲ್ಲ ನಿನ್ ಮೇಲಿಂದ ನಿನ್ಗೆ ಇಷ್ಟವಾದ ಅಡುಗೆ ನಾನೇ ಮಾಡ್ತೀನಿ ನಾನೇ ಕಿಚನ್ ಇನ್ಚಾರ್ಜ್ ನನಗೆ ಇಮಿಡಿಯೇಟ್ ಆಗಿ ಬೇಕಾಗಿರೋದು ಏನು ಅಂತ ಹೇಳ ಏನು ಏಳು ಕೇಳಿಸ್ಕೊ ಚೌಕಾಸಿ ಹೇಳಿ ಜಾನು ಏ ಜಾನು ಪಾನು ಮಾನು ಬಾನು ಅದೆಲ್ಲ ಬೇಡಮ್ಮ ಡಿವೋರ್ಸ್ ಪೇಪರ್ಸ್ ರೆಡಿ ಆಗಿದೆ ಬೆಡ್ರೂಮ್ ಬಾಗ್ ಕೊಡ್ತೀನಿ ಸೈನ್ ಹಾಕು
ಹೋಗಕ್ಕೆ ರೆಡಿ ಆಗ್ತಾ ಇರು. ಪಾಪ ಬೆಡ್ರೂಮ್ಗೆ ಬಂದ್ರೆ ಏನ್ ಕೊಡ್ತೀಯಾ? ಡೈವೋರ್ಸ್ ಪೇಪರ್ಸ್. ಚೌಕಾಸಿ ಕಷ್ಟ ನನ್ಗೆ ಅರ್ಥ ಆಗ್ತಿದೆ ಅಮ್ಮ. ಅವ್ರಿಗೆ ಡೈವರ್ಸ್ ಬೇಡ ಅಂತ ಹೇಳಿ ನಾನಾ ಎಷ್ಟು ಮಜಾ ಕೊಡ್ತಾಳೆ ಗೊತ್ತಾ? ಕೆಟ್ಟದಾಗಿ ಚೆನ್ನಾಗಿ ಬ್ರೆಡ್ ಅಲ್ಲಿ ಅಡಿಗೆ ಮಾಡಕ್ ಬರೋದು ಇವಳು ಒಬ್ಳಿಗೆ. ಯಾರು ನೋಡ್ಕೊಂಬನ್ಲಿ ನಾನು? ನೋಡಿ ನನಗ ಆರಾಮ ಫಿಲಂ ನೋಡಕ್ ಬಿಡಿ, ನೀವೆಲ್ಲ ತೆಪ್ಪಗೋ ಬಿದ್ಕೊಳ್ಳಿ. ಏನಪ್ಪಾ ರೂಮ್ಗೆ ಹಾಲು ತಂದು ಕೊಡ್ಲಾ? ಬೇಕಾಗಿಲ್ಲ. ಯಾಕೆ? ಹಾಲು ಕುಡಿದ್ರೆ ದಪ್ಪ ಆಗ್ತಾರೆ. ನಾನು ಇನ್ಮೇಲೆ ಬೇರೆನೆ ಕುಡಿಯೋಣ ಅಂತ ನೋಡ್ಕೋ. ಹಲೋ ಅಮ್ಮ, ಎಂತ ಗೊತ್ತುಂಟ? ನಾ ಆಗ್ಲೇ ಹೇಳ್ದೆ ಅಲ್ಲ ನಿಂಗೆ, ನನ್ ಗಂಡನಿಗೆ 500 ಕೋಟಿ ರೂಪಾಯಿ ಆಸ್ತಿ ಬರ್ತಿದೆ ಅಂತ. ಬರ್ತಿದೆ ಅಂತ ಹೇಳ್ದಾಗ್ಲಿಂದ ಇವ್ರು ಪೂರ್ತಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ನಂಗ್ ನಿನ್ ಬೇಡ ಬಿಟ್ಟು ಹೋಗಂತೆಲ್ಲ ಹೇಳ್ತಿದ್ದಾರೆ. ನಾ ಎಂತ ಮಾಡೋದೆ? ಡಿವೋರ್ಸ್ ಪೇಪರ್ಸ್ ಇದೆ, ನಿನಗ್ ಜೀವನಾಂಶ ಎಷ್ಟು ಬೇಕಷ್ಟು ಕೇಳಿ ಕೊಡ್ತೀನಿ. ಇದಕ್ಕೆ ನನ್ನ ಸ್ವೇಚ್ಛೆಯಿಂದ ಸೈನ್ ಆಗ್ತಿದ್ದೀನಿ ಅಂತ ಬರ್ಕೊಡ್ಬೇಕು. ಆಗಲ್ಲ. ಯಾಕಪ್ಪ ಏನೇನೋ ಮಾತಾಡ್ತಿದ್ದೀರಾ? ನಾವಿಬ್ರು ಲವ್ ಮಾಡಿ ಮದ್ವೆ. ಹಳೆ ಕತೆ ಪುರಾಣಗಳೆಲ್ಲ ಬೇಡ ಬೇಡ. ನೋಡು, ನಿನಗೆ ರಾತ್ರಿ 2 ಗಂಟೆವರೆಗೂ ಟೈಮ್, ಅಷ್ಟರಲ್ಲಿ ಡಿವೋರ್ಸ್ ಪೇಪರ್ಸ್ ಸೈನ್ ಹಾಕ್ಬೇಕು. ಮಾಡ್ಲಿಲ್ಲ ಅಂದ್ರೆ ಕತ್ಲಲ್ ಕರ್ನಾಟಕನಾ?